ಎಸ್, ಚೈಲ್ಡ್ ಫಂಡ್ ಇಂಡಿಯಾ ನೆರವಿನಿಂದ ಮೈರಾಡ್ ಮಕ್ಕಳ ಅಭಿವೃದ್ಧಿ ಯೋಜನೆ ವತಿಯಿಂದ ಮಕ್ಕಳಿಗೆ ಕಲಿಕೆ ಹೊರತುಪಡಿಸುವ ಇರುವಂತಹ ಕ್ರೀಡಾ ಮನೋಭಾವ ಬೆಳೆಸುವಂತಹ ಕಾರ್ಯಕ್ರಮವನ್ನು ದೇವದುರ್ಗದ ಸಂಕೇಶ್ವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು. ಇನ್ನು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದು ಒಂದು ದಿನದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಶ್ರೀಮತಿ ಗಿರಿಜಾ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಗುರುಗಳು ಹಾಗೂ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಲಿಂಗಪ್ಪ, ತಾಲೂಕು ದೈಹಿಕ ಶಿಕ್ಷಕರು, ದೇವದೂರ ಮುಖ್ಯ ಅತಿಥಿಗಳಾಗಿ ಸಂಗಮೇಶ್ವರ ಕಬ್ಬರ್ ಹಾಗೂ ಅಧಿಕಾರಿಗಳು ಸೇರಿದಂತೆ ಅನೇಕರು ಕೂಡ ಉಪಸ್ಥಿತರು. ಇತ್ತ ಶ್ರೀ ಮೈನುದ್ದೀನ ಮಸರ್ಕಲ್ ಹಾಗೂ ಶೋಭಾ ದೈಹಿಕ ಶಿಕ್ಷಕಿಯರು ಹಾಗೂ ಜ್ಯೋತಿ ಶಿಕ್ಷಕಿಯರು ಸೇರಿದಂತೆ ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ರು. ಇನ್ನು ಶ್ರೀ ಚನ್ನಬಸವ ಶಿಕ್ಷಣ ಸಂಯೋಜಕರು, ನಾಲ್ಕು ಗ್ರಾಮ ಪಂಚಾಯಿತಿ ಬಂದಂತಹ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮತ್ತು ಅನೇಕರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದರು. ಇವತ್ತೇನು ಸ್ಪೋರ್ಟ್ಸ್ ಮಾಡ್ತಾ ಇದೀವಿ, ಮಕ್ಕಳ ಮನೋಭಾವ ಬೆಳೆಸಿ ಎಮೋಷನಲ್ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡೋದ್ರ ಜೊತೆಗೆ ಫಿಸಿಕಲ್ ಕೂಡ ಹಾರ್ಡಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಡೈಹಿಗಳನ್ನ ಹೊಡೆಯೋದಾಗ್ಲಿ, ಇದೆಲ್ಲ ಬಹಳ ಗಮನ ಹರಿಸ್ಬೇಕು. ಯಾವುದೇ ರೀತಿಯಾದಂತ ದೈಹಿಕ ತೊಂದರೆಗಳು ಆಗದೇ ಇರುವಂಗ ನೀವೆಲ್ಲ ಮಕ್ಕಳಿಗೆ ಮಾಡಿ, ಎಲ್ಲಾ ಮಕ್ಕಳು ಒಂದೇ ಮಕ್ಕಳು, ಇವತ್ತು ಸೋಲ್ಬೋದು ಗೆದಿಬಹುದು, ಸೋಲುಗೆಲ್ಲೂ ಇಂಪಾರ್ಟೆನ್ಸ್ ಇಲ್ಲ, ಪಾರ್ಟಿಸಿಪೇಷನ್ ಬಹಳ ಇಂಪಾರ್ಟೆಂಟ್, ಭಾಗವಹಿಸುವಿಕೆ ಬಹಳ ಮುಖ್ಯ ಆಗಿರ್ತದೆ. ಗೆದಿಬೇಕನ್ನು ಹುಮ್ಮಸ್ಸಿಂದ ಎಲ್ಲರೂ ಆಟ ಆಡ್ರಿ, ಆದ್ರೆ ಯಾರಿಗೆ ಯಾವುದೇ ರೀತಿಯಾದ ದೈಹಿಕ ತೊಂದರೆ ಆಗದೆ ಇರೋಂಗ ನೋಡ್ಕೋಬೇಕು. ಮತ್ತೆ ಎಲ್ರಿಗೂ ಇಲ್ಲಿ ಹಣ್ಣಿನ ವ್ಯವಸ್ಥೆ ಮಾಡಿವೆ, ಊಟದ ವ್ಯವಸ್ಥೆ ಮಾಡಿವೆ, ಬಂದು ಹೋದವರಿಗೆಲ್ಲ ಪ್ರಯಾಣದ ವ್ಯವಸ್ಥೆ ಎಲ್ಲ ಇರುತ್ತೆ, ಹಂಗಾಗಿ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ. ಯಾವ್ದಾದ್ರು ಮಕ್ಕಳಿಗೆ ಏನಾದ್ರೂ ತೊಂದರೆ ಆದ್ರೆ ಇಮಿಡಿಯೇಟ್ ಹೇಳ್ರಿ, ಅವರಿಗೆ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗ್ತೀವಿ, ಏನ್ ತೊಂದರೆ ಆಗಂಗಿಲ್ಲ. ಗ್ಲುಕೋಸ್ ಇದೆ, ಮತ್ತೆ ಎಲ್ಲ ಡೈಲಿ ಶಿಕ್ಷಣಿಗೆ ಸರ್ ಹೇಳ್ಬೋದು ಅನಿಸ್ತದೆ, ಗ್ಲುಕೋಸ್ ವ್ಯವಸ್ಥೆ ಮಾಡಿವಿ. ಯಾವುದೇ ರೀತಿಯಾದಂತ ತೊಂದರೆ ಆಗದೆ ಇರೋಂಗ ಎಲ್ಲರೂ ಆಟ ಆಡ್ಬೇಕಂತ ಮನವಿ ಮಾಡ್ತೀನಿ. ಮತ್ತೆ ಮನೆಗೆ ಹೋಗ್ಬಿಟ್ಟು ತನಕ ಸೇಫ್ ಆಗಿ ಎಲ್ಲೇ ಗದ್ದಲೆ ಮಾಡ್ದಂಗ ವಾಹನಗಳಲ್ಲಾಗ್ಲಿ ಬಸ್ನಲ್ಲಾಗ್ಲಿ ಎಲ್ಲರೂ ಅನುಕೂಲ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ, ಮತ್ತು ಇಲ್ಲಿ ಈ ವಿಶೇಷವಾಗಿ ತಾಲೂಕಾ ಶಿಕ್ಷಣಾಧಿಕಾರಿಗಳು ಮತ್ತು ದೈಹಿಕ ಶಿಕ್ಷಣಾಧಿಕಾರಿಗಳು ಇವತ್ತಿನ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ, ಮತ್ತು ಶಿಕ್ಷಣ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಅಭಿನಂದನೆ ಸಲ್ಲಿಸಿ, ಮತ್ತು ನನ್ನ ಎಲ್ಲ ಸ್ನೇಹಿತರು, ನನ್ನ ವೃತ್ತಿ ಸ್ನೇಹಿತರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್.